ಶ್ರೀರಾಮದೂತಂ ಶಿರಸಾನಮಾಮಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. 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 ಪವನ ಪುತ್ರ ಹನುಮಾನ್ ಜೈ ಜೈ. ಆಂಜನೇಯ ಬಲ ಭೀಮ ಭಕ್ತವರ ಅಕುಲಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಜೀ ಜೈ. ಆಂಜನೇಯ ಬಲ ಭೀಮ ಭಕ್ತವರ ಅಕುಲಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಜೀ ಜೈ. ಧೈರ್ಯಗಳ ಕರುಣಿಸೋ ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ನಿರ್ಭಯತ್ವ ಆರೋಗ್ಯ ಕರುಣಿಸೋ ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ ನಿರ್ಭಯತ್ವ ಆರೋಗ್ಯ ಕರುಣಿಸೋ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕೀ ಜೈ. ಜೈ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಜೀ ಜೈ. ಜೈ ಶ್ರೀರಾಮ್, ಸ್ಮರಣೆ ಕೊಡು ಶ್ರೀರಾಮ್. ಜೈ ರಾಮ್. ಸುಖದ ದಿವಸ ಆಗಿ ಯಹಾಂ ಸೇ ಹನುಮಾನ್ ಜನ್ ಭೂಮಿ ಅಲ್ಲಿ ಬರುವ ಕೃಷ್ಣ ಕರ್ನಾಟಕ ಓಪನ್ ಡಿಸ್ಟಿ ಗಂಗಾ ಸಾರ್ಸಾ ಚಿತ್ರಾಂಪುರ ಬರುತ್ತೆ. समस्त समाज और सनातन धर्म के अनुरागियों को कल्याण हो इस अपेक्षा से आज ये यात्रा शुरू कर आप सबका सहयोग और आशीर्वाद इसको चाहिए. हनुमान जी साथ में है, राम जी की कृपा प्राप्त करने जा रहा है. बहुत ही सुखद दिन है आज. आप सभी लोग इसको प्रेम और प्रेम दें. ಗಂಗಾವತಿ ಹನುಮ ಜನ್ಮಿಸಿದ ನಾಡಿಗೆ ಬಂದಂಥ ನಮ್ಮ ಯುವ ಮಿತ್ರ ಸುರೇಶ್ ಕುಮಾರ್ ಒಂದು ಸೈಕಲ್ ಜಾಥಾ ಮಾಡಬೇಕಂತ ಒಂದು ಸಂಕಲ್ಪ ಏನು ಮಾಡ್ತಿದ್ದಾನೆ ಅದಕ್ಕೆ ಮೋದಿ ಬ್ರಿಗೇಡ್ಗಳಿಂದ ಎಲ್ಲರಿಗೂ ಎಲ್ಲರ ಪರವಾಗಿ ಆ ಯುವಕನಿಗೆ ಒಳ್ಳೆ ಸ್ಫೂರ್ತಿ ತುಂಬಿ ಆ ಹನುಮಂತ ಒಳ್ಳೆ ಶಕ್ತಿ ಕೊಡಲಿ ಅಂತ ಹೇಳ್ತಿದ್ದೀನಿ. ಒಂದು ಆಮೇಲೆ ಇನ್ನೊಂದು ಏನು ವಿಶೇಷ ಇಲ್ಲಿದ್ದ ಬಿಡ್ಬೇಕಂತಂದ್ರೆ ಈಗ ನಾವು ರಾಮಾಯಣ ನಾವು ಕೇಳಿದೀವಿ ಏನಂತ ಅಯೋಧ್ಯೆಯಲ್ಲಿಂದ ಶ್ರೀ ರಾಮಚಂದ್ರ ಪ್ರಭು ಮತ್ತು ಲಕ್ಷ್ಮಣರು ಎಲ್ಲರೂ ಇಲ್ಲಿಗೆ ಈ ಪಾದಯಾತ್ರೆ ಮೂಲಕ ಇಲ್ಲಿ ನಮ್ಮ ಆಂಜನಾದ್ರಿ ಬಂದರು, ಕಿಸ್ಕಿಂದಕ್ಕೆ ಬಂದರು, ಋಷಿಮುಖ ಪರ್ವತಕ್ಕೆ ಬಂದರು. ಅದೇ ರೀತಿಯಲ್ಲಿ ನಮ್ಮ ಯುವಕ ಏನು ಮಾಡ್ತಿದ್ದಾನೆ ಅಂತಂದ್ರೆ ಅಲ್ಲಿದ್ದವ್ರು ಬರ್ಬೇಕಾದ್ರೆ ಒಂದೊಂದು ತುರು ಬಿಟ್ಕೊಂತ ಬಂದರು. ಅದೇ ಥರ ನಮ್ಮ ಯುವಕ ಇಲ್ಲಿ ಆಂಜನಾದ್ರಿ ಹನುಮ ಹುಟ್ಟಿದ ಸ್ಥಳದಲ್ಲಿ ಅಂತ ಹೋಗ್ಬೇಕಾದ್ರೆ ಆಂಜನೇಯನ ಒಂದು ಚಿತ್ರ ಪ್ರತಿಯೊಂದು ಹಳ್ಳಿ ಹಳ್ಳಿ ಗ್ರಾಮ ಗ್ರಾಮದಲ್ಲಿ ಆಂಜನೇಯ ಚಿತ್ರ ಬಿಡಿಸುವ ಮುಖಾಂತರ ಸೀದಾ ಅಯೋಧ್ಯೆಗೆ ತಲುಪುತ್ತಿದ್ದಾನೆ. ಹೀಗಾಗಿ
ಅವರಿಗೆ ನಮ್ಮ ಮೋದಿ ಬ್ರಿಗೇಡ್ ಕಡೆಯಿಂದ ತನು ಮನ ಧನಲಿಂದ ಈಗ ಒಂದು ಸಣ್ಣ ಸೇವೆ, ಅಳಿಲು ಸೇವೆ ಅಂತಂದ್ರೆ ಅದೇ ಸಣ್ಣದಲ್ಲ, ದೊಡ್ಡ ಸೇವೆನ ಅದ, ಅಳಿಲು ತಕ್ಕಂಥ ಇರೋದ ಒಂದು ದೊಡ್ಡ ಸೇವೆ ಅದ. ಹೀಗಾಗಿ ನಮ್ಮ ಮಧುವನ್ ಅವರ ನೇತೃತ್ವ, ಆಮೇಲೆ ಅವ್ರ ಸಂಘಟಿತರ ನೇತೃತ್ವದಲ್ಲಿ ಒಂದು ಅವ್ರಿಗೆ ಪ್ರಯಾಣ ಸುಖವಾಗಿ ಇರಲಿ ಅಂತಂದು ಒಂದು ಸೈಕಲ್ ಕೊಡಿಸಿದ್ದಾರೆ ಅವರಿಗೆ. ಹಾಗೆ ಒಂದು ಖುಷಿ ಸಂಗತಿ ಏನಂತಂದ್ರೆ, ಇವತ್ತು ಯುವಕರು ಬರೀ ಪಬ್ಜಿ ಆಡೋದು, ಅದು ಮಾಡೋದು, ಇದು ಮಾಡೋದು, ಪಿಕ್ಚರ್ ಅದು ನೋಡ್ಲಾರ್ದ ಒಂದು ಯುವ ಶಕ್ತಿಗೆ ಒಂದು ಪ್ರೇರಣಾದಾಯಕ ಆಗಲಿ ಅಂತಂದು ನಾನು ಇವತ್ತು ಭಾಳ ಹೆಮ್ಮೆಲಿಂದ ಹೇಳ್ಕೊಂತಿದ್ದೀನಿ. ಯಾಕಂತಂದ್ರೆ ಇವತ್ತು ದೈವ, ದೇಶಭಕ್ತಿ, ನಮ್ಮ ಸಂಸ್ಕೃತಿ, ಆಮೇಲೆ ರಾಮರಾಜ್ಯದ ಕಲ್ಪನೆ ಹೇಗಿರ್ಬೇಕಂತಂದ್ರೆ ಇಂಥ ಯುವಕರು ಇದ್ರೂ ಮಾತ್ರ ಎಲ್ಲರಿಗೆ ಒಂದು ಗೊತ್ತಾಗ್ತದೆ ಅಂತ ನಾನು ಹೇಳ್ತೀನಿ. ಹೆಸರು ಸುರೇಶ್ ಅಂತೆ, ಬಾಗೇವಾಡಿ ತಾಲೂಕು ವಿಜಯಪುರ ಜಿಲ್ಲೆ. ಹನುಮ ಜನ್ಮಭೂಮಿಯಿಂದ ರಾಮನ ಜನ್ಮಭೂಮಿಯವರೆಗೂ ಸೈಕಲ್ ಹಾಕ್ತೀನಿ. ಶ್ರೀ ಹನುಮನ ನಾಡಿಂದ ಅಯೋಧ್ಯಕ್ಕೆ ಸೈಕಲ್ ಮುಖಾಂತರ, ಜಾಥಾ ಮುಖಾಂತರ ಹೊರಡ್ತಾ ಇದ್ದಾರೆ. ವಿಷಯ ಏನಂತ ಹೇಳಿದರೆ, ವಿಶೇಷ ಏನಂದರೆ ಹನುಮನ ನಾಡಿಂದನೇ ಹನುಮನ ಚಿತ್ರ, ಅಂಜನಾದ್ರಿಯಿಂದ ಹನುಮನ ನಾಡಿಂದ ಅಯೋಧ್ಯೆವರೆಗೂ ಚಿತ್ರವನ್ನು ಬಿಡಿಸುತ್ತಾ ಸೈಕಲ್ ಯಾತ್ರೆಯಲ್ಲಿ ಹೊರಡ್ತಾ ಇದ್ದಾರೆ. ಇದು ವಿಶೇಷವಾಗಿ ಒಂದು ಪ್ರತಿಯೊಂದು ವಿಲೇಜ್ನಲ್ಲಿ ಹೋಗ್ತಾ ಹೋಗ್ತಾ ಹನುಮನ ಚಿತ್ರಗಳನ್ನು ಇಳಿಸುತ್ತಾ ಇವರು ಸೈಕಲ್ ಜಾತ್ರಾ ಮಾಡ್ತಾಯಿದ್ದಾರೆ. ಅದು ಒಂದು ವಿಶೇಷವಾಗಿ ಇರ್ತದೆ. ಮತ್ತು ನಮ್ಮ ಭಾಗ್ಯ ಏನಂದರೆ, ಗಂಗಾವತಿ ಜನರ ಭಾಗ್ಯ ಅಂದರೆ, ಅಂಜನಾದ್ರಿಯಿಂದನೇ ಸೈಕಲ್ ಯಾತ್ರೆ ಮಾಡ್ತಾ ಹೋಗ್ತಾ ಇದ್ದಾನೆ ಯುವಕ. ಹಾಗಾಗಿ ನಮ್ಮ ಮೋದಿ ಬ್ರಿಗೇಡಿಂದ ಅವರಿಗೆ ತುರ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇವೆ.